ಎಸ್ ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಮುಂದಿನ ಕ್ಷೇತ್ರ ಕಂಪ್ಲಿ. ಸೊ ಕಾಂಗ್ರೆಸ್ ಇಂದ ಗಣೇಶ್ ಹಾಲಿ ಎಂ ಎಲ್ ಎ ಗಣೇಶ್ ಶಿವ ಆಗಾಗ ಬೇರೆ ಬೇರೆ ಹೆಸರಿಂದ ಕರೀತಿರ್ತಾರೆ ಎಲ್ಲರೂ ಕೂಡ. ಯಾವ್ದೋ ರೆಡ್ ಸಾರ್ಟ್ಸ್ ಅಲ್ಲಿ ಬಾಟ್ಲ್ ತಕೊಂಡು ಓಡಾಡೋದು ಬಂದ್ಬಿಟ್ಟು ಅವ್ರನ್ನ ಬಾಟ್ಲಿ ಗಣೇಶ್ ಅಂತ ಕರೀತಾರೆ. ನನಗೆ ಅವರಲ್ಲಿ ಕಂಡಿದ್ದು ಡೆವಲಪ್ಮೆಂಟ್ ಗಣೇಶ್, ಅಭಿವೃದ್ಧಿ ಗಣೇಶ್. ನಾನು ಅದೇ ಹೇಳಿದ್ನಲ್ಲ, ವೀರಪ್ಪನ್ ಕರ್ನಾಟಕಕ್ಕೆ ಕಾಡುಗಳ್ಳ, ಗೋಪಿನಾಥಂ ಗೀರೋ, ಜೈನ್ ಗಣೇಶ್ ಅಂದಾಗ ಎಲ್ರು ಬಾಟ್ಲಿ ಗಣೇಶ್, ಆ ಗಣೇಶ್ ಈ ಗಣೇಶ್ ಅನ್ಬಹುದೇನೋ. ಕಂಪ್ಲಿಗೆ ಕಂಪ್ಲಿಗೆ ಜೈನ್ ಗಣೇಶ್ ಡೆವಲಪ್ಮೆಂಟ್ ಗಣೇಶ್ ಟಿಕೆಟ್. ಇನ್ನು ಬಿಜೆಪಿ ಇಂದ ಸುರೇಶ್ ಬಾಬು ಮಾಜಿ ಎಂ ಎಲ್ ಎ, ಸೊ ಇಬ್ಬರ ನಡುವೆ ಫೈಟ್ ನಡೀತಾ ಇದೆ. ಇವ್ರನ್ನ ಸೋಲಿಸಬೇಕು ಅಂತ ಅವ್ರ ಪಾರ್ಟಿ ಕೆಲವು ಜನ ಟ್ರೈ ಮಾಡ್ತಿದ್ದಾರೆ, ಸುರೇಶ್ ಬಾಬು ಸೋಲ್ಸಕ್ಕೂ ಅವ್ರ ಪಾರ್ಟಿ ಟ್ರೈ ಮಾಡ್ತಿದಾರಂತೆ. ಏನೋ ಈ ಸುಂದರಿ ಶುಗರ್ ಫ್ಯಾಕ್ಟರಿ ಇದೇನೋ ಗಲಾಟೆ, ರಾಮುಲ್ ಏನೋ ಖರೀದಿ ಮಾಡೋರಂತೆ, ಇವೆಲ್ಲವೂ ಇದೆ. ಬಟ್ ಸುರೇಶ್ ಬಾಬು ಚಿಕ್ಕ ವಯಸ್ಸಿಗೆ ಒಳ್ಳೆ ಅವಕಾಶ ಸಿಕ್ಕಿತ್ತು, ಅಮೂಲ್ ಬೇಬಿ ತರ ಕಾಣ ನೋಡ. ಹೌದಲ್ಲ, ಕಡಿಮೆ ವಯಸ್ಸಿಗೆ ಎಂ ಎಲ್ ಎ ಆಗಿ ಆದ್ರೂ ಆಗ್ಲಿಲ್ಲ. ಅಂಡ್ ಜೈನ್ ಗಣೇಶ್ ಸೋಲ್ಸ್ಬೇಕು ಅಂತ ಈ ಸೂರ್ಯನಾರಾಯಣ ರೆಡ್ಡಿ ಯಾರೋ ನಾರಾಯಣಪ್ಪನ ಟಿಕೆಟ್ ಕೊಡಬೇಕು ಅಂತ ಲಾಬಿ ಮಾಡ್ತಾರೆ, ಕಾಂಗ್ರೆಸ್ ಟಿಕೆಟ್ ಕೊಡಿಸಬೇಕು ಅಂತ ಕೋಟಿಲ್ಲದನ್ನ ಲಾಬಿ ಮಾಡಿದ್ರು. ಸೂರ್ಯನಾರಾಯಣ ರೆಡ್ಡಿ ಕುರುಗೋಡು ಎಂ ಎಲ್ ಎ ಆಗಿದ್ರು ಈ ಹಿಂದೆ, ಕುರುಗೋಡು ಅಂತ ಕ್ಷೇತ್ರ ಇತ್ತು, ಅಲ್ಲಿಗೆ ಎಂ ಎಲ್ ಎ ಆಗಿದ್ರು. ಸೂರ್ಯನಾರಾಯಣ ರೆಡ್ಡಿ ಕೂಡ ಒಳ್ಳೆ ಲೀಡರ್, ಅವ್ರ ಮಗ ಕೂಡ ಬಳ್ಳಾರಿ ಸಿಟಿಗೆ ಟ್ರೈ ಮಾಡ್ತಾರೆ ಭರತ್ ರೆಡ್ಡಿ. ಎರಡನೇದೇನು ಅಂದ್ರೆ ಇಲ್ಲಿ ಸುರೇಶ್ ಬಾಬುಗಿಂತ ಜೈನ್ ಗಣೇಶ್ ಸ್ಟ್ರಾಂಗು. ಜೈನ್ ಗಣೇಶ್ ಗೆದ್ದಾಗ ಪಾರ್ಟಿಯಿಂದ ಗೆದ್ರು, ಬಟ್ ಸ್ವಂತ ವರ್ಚಸ್ಸನ್ನ ಬೆಳೆಸಿಕೊಂಡಿದ್ದಾರೆ. ಒಂದ್ಸಾರಿ ಒಬ್ಬ ಈಗ ಡಿ ಕೆ ಶಿವಕುಮಾರ್ ಪ್ರಭಾವಿ ಅಲ್ವೇ, ಹೌದು ತುಂಬಾ ಪ್ರಭಾವಿತಾನೆ. ಯಾಕೆ ಡಿ ಕೆ ಶಿವಕುಮಾರ್ ಚನ್ನಪಟ್ಟದ್ರು ಕಾಂಗ್ರೆಸ್ ಗೆಲ್ಸಕ್ಕಾಗಲ್ಲ? ಹಾಗೆ ಮೊದಲನೇ ಸರ್ ಗೆಲ್ಬೇಕಾದ್ರೆ ಗಣೇಶ್ಗೆಲ್ಲ ಸಪೋರ್ಟ್ ಮಾಡಿರ್ಬೋದೇನೋ, ಬಟ್ ಈಗ ಗಣೇಶ್ ಬೇರೂರ್ ಬಿಟ್ಟವ್ರೆ ಹಾಗಾಗಿ ಗಣೇಶ್ ಈಗ ನೀವ್ ಹೇಳಿರಲ್ಲ ಬಾಟ್ಲಿ ಗಣೇಶ್ ಅನ್ನೋದು ಆರೋಪ, ಬದಲಾದ ಸನ್ನಿವೇಶದಲ್ಲಿ ಡೆವಲಪ್ಮೆಂಟ್ ಗಣೇಶ್ ಆಗಿ ಬದಲಾಗವ್ರೆ. ಕರ್ನಾಟಕ ಟಿವಿ ಸರ್ವೆ ಪ್ರಕಾರ ಕಂಪ್ಲಿಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಎಸ್, ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.